180ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ಶಾಸಕ ರಾಜವೆಂಕಟಪ್ಪ ನಾಯಕ ಹುಟ್ಟಿದ ದಿನದ ಹಬ್ಬದ ಆಚರಣೆಯಲ್ಲಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಳೆಯ ಕಾಲದ ಇತಿಹಾಸದ ಗತ ವೈಭವವನ್ನ ಮತ್ತೊಮ್ಮೆ ನೋಡಬೇಕಾದ್ರೆ ಅದು ಫೋಟೋಗ್ರಫಿಯಿಂದ ಹೊರಬಂದ ಚಿತ್ರಗಳನ್ನು ನೋಡೋದ್ರ ಮೂಲಕ ಸಾಧ್ಯ ಅಂತ ಶಾಸಕ ರಾಜವೆಂಕಟಪ್ಪ ನಾಯಕ ಸಂದರ್ಭದಲ್ಲಿ ತಿಳಿಸಿದರು. ಪತ್ರಿಕಾ ಛಾಯಾಚಿತ್ರ ಗ್ರಾಹಕರು ಸಮಾಜದ ಒಂದು ಕೊಡ್ಡಿ ಇದ್ದ ಹಾಗೆ ಟಿವಿ ಹಾಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಪ್ರತಿಯೊಂದು ಸುದ್ದಿ ವರದಿಗಳು ಹಿಂದೆ ಛಾಯಾಚಿತ್ರ ಗ್ರಾಹಕನ ಅದಮ್ಯ ಕೆಲಸ ಅವಶ್ಯವಿರುತ್ತೆ ಅಂತ ಸಿಪಿ ದತ್ತಾತ್ರೇಯ ಕಾರ್ನಾಡ್ ಹೇಳಿದ್ರು. 181ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು ಅಂತ ಛಾಯಾಗ್ರಾಹಕರ ಕ್ಲಬ್ ಅಧ್ಯಕ್ಷ ಅಬ್ದುಲ್ ಗಯಾಸ್ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪುರಸಭೆ ಸದಸ್ಯ ರಾಜ ಮಹೇಂದ್ರ ನಾಯಕ್, ಮಲ್ಲಿಕಾರ್ಜುನ ಪಾಟೀಲ್ ಬೆಳಟಗಿ, ರಾಮಚಂದ್ರ ನಾಯಕ್, ಜಂಬಣ್ಣ ಯಾದವ್, ಖಲೀಲ್ ಖುರೇಶಿ, ರಘುನಾಥ್ ಮಿಶ್ರಾ, ಕೋಟ್ಯಾಳ ನಾಗರಾಜ್, ಶಿವಣ್ಣ, ಮಕ್ಬುಲ್, ಶಫಿ ಚಾವುಷ್, ಶಿವಕುಮಾರ್, ಇನ್ನು ಸರ್ಜನ್ ಶರಣ ಕಳಸ ಇತರರು ಇದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು.